ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಸರಿಯಾಗಿ 8:29 ನಮ್ಮ ಮಹಾಸಂಚಿಕೆಯ ನಂಬರಿಗ ಇವತ್ತು ಸೋಮವಾರ 18th July 2022 ಮಹಾಸಂಚಿಕೆಯ ನಂಬರ್ 1971. ಇದರಲ್ಲಿ ನಾವು ಇದು ಎರಡನೇ ಸಂಚಿಕೆ ಅಲ್ವಾ, ಇದು 1970 ಗಾಯತ್ರಿ ಮಂತ್ರ ಮಹಿಮೆ, ವೈಜ್ಞಾನಿಕ ಚಿಂತನೆ, ಅದರ ಹರವು ಇತ್ಯಾದಿಗಳಿಗೆ ನಾವು ಬಹಳ ಸಂತೋಷದಿಂದ ನಾನು ಈ ಮಧ್ಯೆ ಇದರಲ್ಲೇ ಈ ವಿಭಾಗಕ್ಕೆ part 50 ಪ್ರವೇಶ ಮಾಡ್ತದೆ. 1/2 century ಗಾಯತ್ರಿ ಮಹತೆ 50 ವಿಭಾಗಗಳಲ್ಲಿ ನನ್ನ ಮೂಲಕ ಮಾಡಿಸಿರುವಂತಹ ಮಹಾ ಗಾಯತ್ರಿ ಮಾತೆಗೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಗುರುಗಳು ಎಲ್ಲರ ಆಶೀರ್ವಾದದಿಂದ ಗಾಯತ್ರಿ ಮಂತ್ರ ಮಹಿಮೆ, ವೈಜ್ಞಾನಿಕ ಚಿಂತನೆ, ಅದರ ವಿವರಣೆಗೆ 50 ವಿಭಾಗ ಮಾಡಿಸಿ ನನಗೆ ಮಾನಸಿಕವಾದ ಒಂದು ಆನಂದ ನೀಡಿದಂಥ ಮಹಾತಾಯಿಗೆ ಈಗ
ನಾ ಆಯ್ಕೆ ಮಾಡ್ಕೊಂಡಂಥ ಸಿಗ್ನೇಚರ್ ಟ್ಯೂನು ನೀಲಾಂಬರ್, ಅಂದರೆ ಭೂಮಿ ರಾಪೋ ನಲೋ ನಿಲೋ ನಭ, ಆಕಾಶದ ನೀಲಿಯಾಗಿ ನಮ್ಮೆಲ್ಲರೂ ಕೂಡ ಆ ನಕ್ಷತ್ರಗಳು ಸೂರ್ಯ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕೃಷ್ಣಿಷ್ಟ ರಾಹವೇ ಕೇತವೇ ನಮಃ ಓಂ ಭೋರ್ಭುವಸ್ವ ತತ್ ಸವಿತುರೇಣ್ಯಂ ಭರ್ಗೋ ದೇವಸ್ ಧೀಮಿ ದಿಯೋ ಯೋನ ಪ್ರಚೋದಯ. ಇವೆರಡನ್ನು ಕೂಡ ನೀಲಾಂಬರೇ ಹೊರಹೊಮ್ಮಿಸುವಂಥ ಒಂದು ಶಕ್ತಿ ನಮ್ಮ ತಾಯಿ ಕೃಪೆಯಿಂದ ಬಂತು, ಅದನ್ನು ನಿಮ್ಗೆ ಪ್ರಸರಿಸಿದ್ದೀನಿ. ನೀಲಾಂಬರಿಯ ಬಂದಾಗ ನನಗೆ ಶೃಂಗಾರ ರೀತಿ ನಮ್ಮಅಮ್ಮ ಹೇಳ್ತಾ ಇದ್ದು, ಒಂದು ಅಳಿಯ ಲಿಂಗರಾಜ ಅರಸ ಅಂತ ಅವರು ಒಂದೇ ಒಂದು ರಚನೆ ಬಹಳ ಫೇಮಸ್ ಎಲ್ಲ, ಅದು ಒಂದು ಅದರ ತುಳು ಕೊಂಚು ನುಡಿಸ್ತೆ. ಮತ್ತು ಆ ಅಳಿಯ ಲಿಂಗರಾಜ ಅರಸ ಅವ್ರನ್ನ ಸ್ಮರಣೆ ಮಾಡಿದಾಗ ನಮಗೆ ಇವತ್ತು 18th July ಅಂದರೆ ನಮ್ಗೆ ತಕ್ಷಣ ಜ್ಞಾಪಕ ಬರೋದು ನಮ್ಮ ಮೈಸೂರಿನ ಕೊನೆ ಆಳಿದ ದೊರೆ ಶ್ರೀ ಜಯಚಾಮರಾಜೇಂದ್ರ ಒಡೆಯ ಮಹಾರಾಜ ಶ್ರೀಮನ್ ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯ ಬಹದ್ದೂರವರ 104th ಹುಟ್ಟುಹಬ್ಬ ಈ 18th July. ಮೈಸೂರಿನಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಸ್ಥಳದಲ್ಲಿ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮದು ಒಂದು ಶಿವಶಕ್ತಿ ಕಲಾಕೇಂದ್ರ ಸ್ಟುಡಿಯೋ ಆಗಿರೋದ್ರಿಂದ ಈ ನೀಲಾಂಬರಿಯಲ್ಲಿ ಅಳಿಯ ಲಿಂಗರಾಜೇಶ್ವರ ಮಹಾರಾಜರ ಹತ್ತಿರದ ಸಂಬಂಧಿ ಅವ ಇವ್ರದ್ದು. ಈ ನೀಲಾಂಬರಿ ರಾಗದ ಸ್ಮರಣೆ ಬಂದಾಗ ತಕ್ಷಣ ನಮಗೆ 18th July ಅಂದರೆ ಪ್ರತಿ ವರ್ಷ ನಮ್ಮ ಜಯಚಾಮರಾಜನ ಕೊನೆಯ ದೊರೆಯನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು. 94 ಉತ್ಕೃಷ್ಟವಾದ ಸಂಸ್ಕೃತ ರಚನೆಗಳನ್ನು ನೀಡಿದ್ದಾರೆ, ಅದನ್ನು ನಾನು ಕೂಡ ಒಂಚ ನುಡಿಸೋದು ಹಾಡುವಂಥ ಸೌಭಾಗ್ಯ ನಮ್ಮ ದೋ ನಾಟ್ ಪ್ರೊಫೆಷನಲ್ಲಿ ಆ ಸೌಭಾಗ್ಯ ದೊರಕಿರೋದೆ ಮಹಾರಾಜರಿಗೆ, ನಮ್ಮ ತಂದೆ ನಮ್ಮ ಗುರುಗಳು, ನಾನು ಅರಮನೆಯಲ್ಲಿ ಒಂದು ಸೇವೆ ಮಾಡುವಂಥ ಸೌಭಾಗ್ಯ ಹಲವಾರು ಸ್ಥಳಗಳಲ್ಲಿ ದೇವಸ್ಥಾನಗಳಲ್ಲಿ ದೊರಕಿತ್ತು. ಆ ಸ್ಮರಣೆ ಒಂದೇ ಸಾಲದೆ ಅಂತ ಹೇಳಿ, ಯಾಕೆಂದರೆ ಈಗ ಮುಂದಿನ ನಾನು ವಿಚಾರ ತಗೊಳ್ಳುವಾಗ ಹಿಂದಿನ ಸಂಚಿಕೆಯಲ್ಲಿ ವಿಚಾರ ಒಂದು ರೀತಿಯಾದ ಆನಂದ ಭೈರಿಗೆ ಸ್ವರೂಪದಲ್ಲಿ, ಈಗ ಆಕಾಶ ದೊಡ್ಡದು ನಾವ್ಯಾರು ಕೂಡ ಕುಗ್ಗೋದು ಬೇಡ ಅಂದರೆ ನಮಗೆ ಅವಕಾಶ, ಆಕಾಶ ಅಂದರೆ ಅವಕಾಶ ಅಂತ, ಒಂದು ಅವಕಾಶ ತಪ್ಪಿದ್ರೆ ಯಾವ ಫೇಲ್ಯೂರ್ ಇಸ್ ದಿ ಸ್ಟೆಪಿಂಗ್ ಫಾರ್ ಸ್ಟೋನ್ ಫಾರ್ ಸಕ್ಸಸ್ ಅಂತ ಇನ್ನೊಂದು ಅವಕಾಶಕ್ಕೆ ಎಡೆ ಮಾಡಿಕೊಡುತ್ತೆ. ಈ ಸೃಷ್ಟಿಯ ನಿಯಮದಲ್ಲಿ ಪ್ರತಿಯೊಬ್ಬರೂ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇರುತ್ತೆ, ಅವರು ಅದನ್ನು ಮಾಡ್ಕೊಂಡು ಹೋಗೋದು. ನಾವು ಅವರಂತೆ ನಾವಿಲ್ವಲ್ಲ, ನಮ್ಮಂತೆ ಅವರು ಇಲ್ಲವಲ್ಲ ಅಂತ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ತೇವೆ. ಕೆಲವು ಐಡಿಯಲ್ ಒಂದು ಸಂತಶ್ರೇಷ್ಠರುಗಳು, ವಚನಕಾರರು, ಇಂಥವರು ನಾವು ಒಂದು ಮೇಲ್ಪಂಕ್ತಿಯಾಗಿ ಇಟ್ಕೊಂಡು ಈ ಗಾಯತ್ರಿ ಮಂತ್ರದ ಸ್ಮರಣೆಯನ್ನು ಮುಂದಕ್ಕೆ ಮಾಡ್ತಾ ವಿರಾಮ ಅಂದರೆ ಇಲ್ಲಿ ಒಂದು ಇಂಥ ಸಂದರ್ಭಗಳಲ್ಲಿ ಬಂದಾಗ ನಾವು ಗಾಯತ್ರಿ ಮಂತ್ರ ಮೂರು ಪಾದಗಳಲ್ಲಿ ಮೂರು ವಿರಾಮ ತಗೋಬೇಕು. ಮೂರು ವಿರಾಮ ಅಂದರೆ ಒಂದೇ ಓಂ ಭೂರ್ಭುವಃ ಸ್ವಃ ಅನ್ಬಿಟ್ಟು ಒಂದು ವಿರಾಮ ಆಗಲ್ಲ, ಉಸಿರಿಗೆ ಆ ಓಂ ಭೂರ್ಭುವಃ ಸ್ವಃ ಅನ್ನೋದು ನಮ್ಮ ಮನಸ್ಸಿಗೆ ಮತ್ತು ಹೃದಯಕ್ಕೆ ಆತ್ಮಕ್ಕೆ ತಟ್ಟು ಹಾಗೆ ಮಂತ್ರನ ಪಠಿಸ್ಬೇಕು. 24,000 ಗಾಯತ್ರಿ ಮಾಡಿದೆ, 108 ಗಾಯತ್ರಿ ಮಾಡಿದೆ ಅನ್ನೋಕ್ಕಿಂತ ಕೇವಲ ಒಂದು ಸಾರಿ ಅದರ ಅರ್ಥ ತಿಳ್ಕೊಂಡ್ರೆ. ಅದಕ್ಕೆ ಈಗ 50th ಸಂಚಿಕೆಗೆ ಬಂದಾಗ ಹಾಗ ನಾ ಮಾಡಿದ ನಿಜವಾಗ್ಲೂ ನಾನು ಈ ಸೋಮವಾರ ಹೇಳ್ತೀನಿ, ನನಗೆ ಮುಂಜಿ ಮಾಡಿದಾಗ ನನಗಿದೇನು ಗೊತ್ತಿರಲಿಲ್ಲ, ಸುಮ್ಮನೆ ಒಂದು ರಿಚುವಲ್ ಆಗಿ ಮಾಡಿದ್ರು ಸಂಧ್ಯಾ ಒಂದೇನು ಮಾಡ್ತಿದ್ದೆ, ಆಗಿದೆ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ ಅವರು ಹೇಳೋರು. ಆದರೆ ಈಗ ಈ ವಿಚಾರವಾಗಿ ನಾನು ಚಿಂತನೆ ಮಾಡೋಕ್ಕೆ ಸಂದರ್ಭ ಬಂದಾಗ, ಬೇರೆ ಬೇರೆ ರೂಪಕಗಳು ಇತ್ಯಾದಿಗಳಿಗೆ ಬಂದಾಗ ಗಾಯತ್ರಿ ಮಹಿಮೆ ತುಂಬ ಪುಸ್ತಕಗಳು ಸಿಕ್ತು, ಓದ್ಕೊಂಡೆ, ಅದು ಆಮೇಲೆ ಲೆಕ್ಚರ್ಗಳು ಕೇಳ್ಕೊಂಬಂದೆ, ಅವೆಲ್ಲದರ ಒಂದು ಒಟ್ಟಿನ ಒಂದು ಸ್ಮರಣೆ ಈ ಸಂಚಿಕೆಗಳಲ್ಲಿ ಹೊರಹೊಮ್ಮಿ ನಿಮ್ಗಳ ತಿಳಿಸೋ ಒಂದು ಸೌಭಾಗ್ಯ ಗಾಯತ್ರಿ ಮಾತೆಯಿಂದ ಬರ್ತಾ ಇದೆ. ಅದರಿಂದ ಇಲ್ಲಿ ವಿರಾಮ ಅಂದರೆ ನನಗೊಂದು ನೋಡಿ ಆ ಗ್ಯಾಪ್ ಸಿಕ್ತು, ಆ ಮುಂಚೆ ಮಾಡ. ಅದಕ್ಕೆ ನಾನು ಸಂಧ್ಯಾವಂದನೆ ಮತ್ತು ವೈಜ್ಞಾನಿಕ ಚಿಂತನೆ ಅಂತ ಈ 2000 ಮುಟ್ತಾ ಇದ್ದೆ. ಅಷ್ಟರೊಳಗೆ ಅದೊಂದು 150 ಸಂಚಿಕೆ ಆಯಿತು. ಹೀಗೆ ಆಮೇಲೆ ಕೇಶವರಾಮ 24, ಆಮೇಲೆ ದೇವತಾರ್ಚನೆ ಮತ್ತು ವೈಜ್ಞಾನಿಕ ಚಿಂತನೆ, ಹೀಗೆ ಸರಣಿ, ಆಮೇಲೆ ನಂತರ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಇತ್ಯಾದಿಗಳ ಬಗ್ಗೆ ವಿವರಣೆಗಳು. ನಂತರ ಇದು ನಮಕ ಚಮಕ, ಇವು ಎಲ್ಲದಕ್ಕೂ ಬುನಾದಿ ಯಾವುದು ಅಂತ ಹೇಳಿದರೆ ನಮಗೆ ಗುರುಗಳು ಕೊಟ್ಟ ಒಂದು, ಆಗ ಅವರು ಹೀಗಾಗತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ. ನಾವುಗಳು ಯಾರೂ ಅವ್ರುಗಳು ಹೇಳೋದಾಗಿ ಅವ್ರುಗಳು ಅಷ್ಟೇ ಅವ್ರ ಮಕ್ಕಳಾಗಿದ್ದ. ಆಮೇಲೆ ಅವರು ದೊಡ್ಡ ಗುರುಗಳಾದರು, ಅವರು ನಮ್ಗೆ ನಾಲೆಜ್ ಕೊಟ್ಟರು. ಇಲ್ಲಿ ಗುರುಸ್ಮರಣೆ ಮುಂದಿನ ಇಲ್ಲಿ ಗಾಯತ್ರಿ ಮಂತ್ರ, ಅದಕ್ಕೆ ಗುರು ಉಪದೇಶ ಆಗಬೇಕು. ಇಲ್ಲಿ ಗುರು ತಾಯಿಗೆ ಒಂದು ಸ್ಥಾನ ಕೊಟ್ಟರೆ ಮುಂಚೆ ಮಾಡ, ಮತ್ತು ತಂದೆ ಒಂದು ಸ್ಥಾನ ಇದೆ ಅಂದರೆ ನಮ್ಮಲ್ಲಿ ಅದಕ್ಕೆ ಮೊದಲು ಮಾತೃದೇವ ಭವ, ಆಮೇಲೆ ಪಿತೃದೇವ ಭವ,
ಆಮೇಲೆ ಯಾರು ಮುಂಜಿ ಮಾಡಿಸ್ತಾರೋ ಅವ್ರನ್ನ ಗುರು ದೇವೋ ಭವ, ಆಮೇಲೆ ನಾವು ಹಂಚ್ತೀವಲ್ಲ ಅತಿಥಿ ದೇವೋ ಭವ, ಅತಿಥಿ ಅಭ್ಯಾಗತ. ಅದರಿಂದ ನಾವೆಲ್ಲ ನೋಡಬೇಕಾದ್ದು, ಯಾರು ಎದೆ ಗೊಂದಬೇಕಾಗಿದೆ ಯಾವ ಮಕ್ಕಳು ಕೂಡ ಅವಕಾಶ ಇದೆ, ಆಕಾಶದಷ್ಟು ಅವಕಾಶ ಇದೆ. ತಾವು ಅದನ್ನ ಒಂದೊಂದು ನಕ್ಷತ್ರ ಒಂದೊಂದು ಅದಕ್ಕೆ ಒಂದೊಂದು ಸ್ವರೂಪ ಇದೆ 27 ನಕ್ಷತ್ರದಲ್ಲಿ, ಅದೇ ಒಂದು ಸಿಂಬಾಲಿಕ್ ಆಗಿರೋದು. ಆಯಾಯ ನಕ್ಷತ್ರ ನಾವು ಯಾವುದೋ ಒಂದು ನಕ್ಷತ್ರದಲ್ಲಿ ಹೊರಟಿರ್ತೀವಿ, ಯಾವುದೋ ಒಂದು ರಾಶಿಯಲ್ಲಿ. ನಾವು ದೇವ್ರನ್ನ ನಂಬಲಿ ಅಥವಾ ಅಸ್ಟ್ರಾಲಜಿ ನಂಬಲಿ ಬಿಡಲಿ, ಇದಂತೂ ಪರಮ ಸತ್ಯ. ಆದ್ದರಿಂದ ಪಾಲಿಗೆ ಬಂದು ಪಂಚಾಮೃತ ಅಂತ ಹೇಳಿ ವಿವಿಧತೆಗೆ ಸ್ವಲ್ಪ ನಾವು ವಿವಿಧತೆ ಕಡೆ ಯಾರು ಇಲ್ಲದೆ ಇರೋದನ್ನು ನಾವು ಅದನ್ನು ಕೃಷಿ ಮಾಡಿದ್ರೆ ಎಷ್ಟೋ ಜನ ಬಂದಿರೋದೇ ಹಾಗೇನೆ, ನಮ್ಗೆ ಗೊತ್ತೇ ಇರಲ್ಲ ಇದೊಂದು ವಿಭಾಗ ಇದೆ ಅಂತ. ಆ ವಿಭಾಗದಲ್ಲಿ ಹೆಸರು ಮಾಡಿ ಆ ವಿಭಾಗವನ್ನು ಈ ವಿಜ್ಞಾನಕ್ಕೆ ಸೇರಿಸಿ ತಮ್ಮ ಅಜ್ಞಾನವನ್ನು ತೊಡಗಿಸ್ಕೊಂಡು ಸುಜ್ಞಾನವನ್ನು ಪಡೆದಿರುವಂಥ ಮಹಾನುಭಾವರುಗಳು ಬಹಳಷ್ಟು ಜನ ಇದ್ದಾರೆ. ಅದೇ ಸುಕೃತಿ ಅಂತ ಹೇಳಿ ನಾವು ಏನು ಹೇಳ್ತೀವಿ, ಪೂರ್ವಜನ್ಮದ ಸುಕೃತಿ ಅಂತ ಹೇಳ್ತೀವಿ. ಆ ಸುಕೃತಿ ಹೇಗೆ ಬರುತ್ತೆ ಇಲ್ಲಿಂದ ಸ್ಪಷ್ಟವಾಗಿ ಗಾಯತ್ರಿ ಮಂತ್ರವನ್ನು ಅರ್ಥ ತಿಳ್ಕೊಂಡು ಉಚ್ಚರಿಸುತ್ತಿದ್ದಾಗ ನಮ್ಮ ಕಿವಿಗೆ ಅದು ಸ್ಪಷ್ಟವಾಗಿ ಒಳಕಿವಿ ಕೇಳಬೇಕು. ಅದು ಅದು ಕೇಳಿದಾಗ ಆ ರೀತಿ ಜಪಿಸಿದಾಗ ಮಂತ್ರದ ವಿಷಯದಲ್ಲಿ ಅವಶ್ಯಕವಾಗಿ ತಿಳಿಯಬೇಕಾದ ಮತ್ತೊಂದು ಅಂಶವೆಂದರೆ ಆ ಮಂತ್ರದ ಋಷಿ ಸೇಜ್ ನಮಗೆ, ಅದಕ್ಕೆ ಯಾರು ಬಾಲ್ಯಪಾಠ ಹೇಳ್ಕೊಡ್ತಾರೋ ಅವರೇ ಮುಖ್ಯ. ಕಿಂಡರ್ ಗಾರ್ಟನ್ ಟೀಚರ್ ಇದ್ದಾರಲ್ಲ ಅಲ್ಲಿ ನಮ್ಮ ಬುನಾದಿ ಆಗೋದು. ಆಮೇಲೆ ನಾವು ಏನು ಮಾಡ್ತೀವಿ, ಒಂದು ಸ್ವಲ್ಪ ಹೆಸರು ಕೀರ್ತಿ ಬಂದಿರೋದ್ರಿಂದ ನಮಗೆ ನಂತರ ಅಡ್ವಾನ್ಸ್ ಅವರ ಬಯೋಡಾಟಾಗಳನ್ನು ಗಾಯಭಾರತಿಯಲ್ಲಿ ಸೆಕ್ರೆಟರಿ ಲ್ಯಾಂಡ್ ಸೆಕ್ರೆಟರಿ ಅಥವಾ ಪ್ರೋಗ್ರಾಮ್ ಕಮಿಟಿ ಬಂದಾಗ ನಮಗೆ ದೊಡ್ಡ ದೊಡ್ಡವ್ರು, ಈಗ ಅವರೆಲ್ಲ ಭಾರಿ ದೊಡ್ಡವ್ರು. ಅವ್ರು ಬಯೋಡೇಟ್ ಹಾಕಿದಾಗ ಆ ಕಾಲದಲ್ಲಿ ಯಾರು ಹೆಸರು ಮಾಡಿರ್ತಾರೋ ಅವ್ರ ಹೆಸರನ್ನ ಪ್ರಿಡಾಮಿನೆಂಟ್ ಆಗಿ ಹಾಕೋರು. ಕೆಲವರು ನೀವು 3-10-12 ವರ್ಷ ಯಾರು ಇಟ್ಕೊಂಡು ಎಲ್ಲ ಸಾಕಿ ಸಲಿ ವಿದ್ಯೆ ಕಲಿಸ್ತವ್ರ ಹೆಸರು ಆಗಲಿ. ಇದು ಈ ಪರಂಪರಾ ಆಗೋ ಅವ್ರಿಗೂ ಹಾಗೆ ಆಗಿದೆ. ಆಮೇಲೆ ಅವ್ರದ್ದು ಹೇಳಿದ್ರು ಅದು ಇಲ್ಲಿ ಹೇಳ್ತಾ. ಅದರಿಂದ ಇಲ್ಲಿ ಗಾಯತ್ರಿ ಮಂತ್ರದ ಋಷಿ ಮತ್ತು ಅದೇ ಸೇಜು, ನಂತರ ಛಂದಸ್ ಮೀಟರ್, ಆಮೇಲೆ ದೇವತೆ ಯಾವುದು ಡೈಟಿ, ಮತ್ತು ಮಂತ್ರದ ಉದ್ದೇಶ ಮತ್ತು ವಿನಿಯೋಗ. ವಿನಿಯೋಗ ಅಂದರೆ ಯುಟಿಲಿಟಿ, ಯುಟಿಲಿಟಿ ಇದು ಇವನ್ನೆಲ್ಲ ಇಲ್ಲಿ. ಅದಕ್ಕೆ ನಾವು ಹೇಳುವಾಗ ಒಂದು ಸಂಕಲ್ಪ ಮಾಡೋದು ಅಂದಾಗ ಅದೆಲ್ಲ ಬರುತ್ತೆ. ಗಾಯತ್ರಿ ಮಂತ್ರವು ವೇದದ ಜೀವಸ್ವರೂಪವಾದ ರುಕ್ಕ ಆದುದರಿಂದ ಅಲ್ಲಿ ಋಷಿ ದೇವತಾ ಛಂದಸ್ಸು ವಿನಿಯೋಗಗಳನ್ನು ಸ್ಮರಿಸಬೇಕೆಂದು ಅದಕ್ಕೆ ಸ್ಮರಣೆಗಳನ್ನು ನಾನು ಹೇಳೋದಕ್ಕೆ ಇದಕ್ಕೆ ಕಾರಣ. ವಿಧಿ ಇವುಗಳನ್ನು ತಿಳಿಯದೇ ಮಾಡುವ ಮಂತ್ರ ಜಪವು ಫಲವನ್ನು ಕೊಡುವುದಿಲ್ಲ. ಯು ಕೆನಾಟ್ ನಾವು ವಾಟ್ ಯೂಸ್ ಆಫ್ ಸೋಷಲ್ ಯು ರೀಪ್ ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಜೇನ ಮಳೆ ಹೋಯ್ದರೆ ಬೇವು ಕಹಿಯಲ್ಲದೆ ಸಿಹಿಯಾಗಬಲ್ಲದೆ. ಮೂಲಗುಣ ನಾವು ಎಷ್ಟೇ ಮೇಲೆ ಒಂದು ರೀತಿಯಾದಂಥ ವಿಂಡೋ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ರು, ಮೂಲ ಗುಣ ಒಳಗೆ ನೋಡಿದ್ರೆ ಅವರೊಂದು ಟೊಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನು ಹೇಳೋಕ್ಕೋಸ್ಕರ ಅದರಿಂದ ಸ್ಮರಿಸಬೇಕೆಂದು ವಿಧಿ ಇವುಗಳನ್ನು ತಿಳಿಯದೇ ಮಾಡುವ ಮಂತ್ರ ಜಪವು ಫಲವನ್ನು ಕೊಡಲಾರದೆಂದು. ಇನ್ಫ್ಯಾಕ್ಟ್ ವರ್ಡ್ ಹಾಗೆ ಇನ್ಫ್ಯಾಕ್ಟ್ ಇಟ್ ಗಿವ್ಸ್ ಅಡ್ವರ್ಸ್ ಎಫೆಕ್ಟ್. ಹಾಗೆ ಮಾಡಿದ್ರೆ ಅಡ್ವರ್ಸ್ ಎಫೆಕ್ಟ್, ಅದು ಆ ಪದನೇ ಅಡ್ವರ್ಸ್ ಎಫೆಕ್ಟ್. ಮನುಷ್ಯನಿಗೆ ಹೆಸರು ಕುಲ ಗೋತ್ರಗಳು ಹೇಗೆ ಮುಖ್ಯವೋ ಹಾಗೆಯೇ ಮಂತ್ರಕ್ಕೆ, ಪ್ರತಿಯೊಂದು ಮಂತ್ರಕ್ಕೂ ಒಂದು ಋಷಿ, ಒಂದು ದೇವತೆ, ಒಂದು ಛಂದಸ್ಸು ಬಹಳ ಮುಖ್ಯ. ಯಾವನು ಮೊಟ್ಟ ಮೊದಲು ತನ್ನ ತಪಶಕ್ತಿಯಿಂದ ಜ್ಞಾನದ ದೃಷ್ಟಿಯಿಂದ ಮಂತ್ರದ ಉದ್ಭೂತ ರೂಪವನ್ನು ನೋಡಿ, ಅಂದರೆ ಉದ್ಭೂತ ರೂಪ ಅಂದರೆ ಏನು ವ್ಯಾಖ್ಯಾನ ಅಂದರೆ ಅವನು ಕಂಡ ಸತ್ಯ, ನಾನು ಕಂಡ ಸತ್ಯಕ್ಕೂ ಇನ್ನೊಬ್ಬರು ಕಂಡ ಸತ್ಯಕ್ಕೂ ಒಂದೇ ಸತ್ಯ ಆಗಿದ್ರೆ ವ್ಯತ್ಯಾಸ ಇರುತ್ತೆ. ಆ ಕಂಡ ಸತ್ಯವನ್ನು ಹೇಗೆ ಅವನು ನಿರೂಪಿಸಬಲ್ಲ ಅನ್ನೋದು ಬಹಳ. ಸತ್ಯ ಒಂದೇ ಆಗಿಲ್ದಿದ್ರೆ ಬೇರೆ ಆರ್ಗ್ಯುಮೆಂಟೇ ಇರ್ತಿರ್ಲಿಲ್ಲ, ವಾದ ವಿವಾದ. ನೀ ಕಂಡ ಸತ್ಯಕ್ಕೆ ನೀನು ಯಾವ ರೀತಿ ಸಬ್ಸ್ಟೆನ್ಶಿಯೇಟ್ ಮಾಡ್ಕೋತೀಯ ಅದನ್ನ ಈ ಗುರುಗಳು ಋಷಿಗಳು ಮಾಡಿದ್ರು. ಅವರು ಕಂಡ ಗಾಯತ್ರಿ ಮಂತ್ರನ ಉದ್ಭೂತವಾದ ರೂಪವನ್ನು ನೋಡಿ ಆ ಮಂತ್ರದ ಪಟಕಾಕ್ಷರಗಳಲ್ಲಿ ಅಡಗಿರುವ, ಅಂದರೆ ಪಟಕಾಕ್ಷರ ಅಂದರೆ ಒಂದು ಅಕ್ಷರದ ಒಳಗಡೆ ಇನ್ನಷ್ಟು ಅಕ್ಷರ ಇರುತ್ತೆ, ಅದನ್ನು ತಿಳಿಯೋ ಒಂದು ದಿವ್ಯ ದೃಷ್ಟಿ ಮಹಾಮುನಿ ಋಷಿಗಳಿರುತ್ತಾರೆ. ಅವರು ಅಡಗಿರುವ ಪರಿಪೂರ್ಣ ಅರ್ಥವನ್ನು, ಅದರ ಫಲಗಳನ್ನು, ಕ್ರಿಯಾ ಶಕ್ತಿಗಳನ್ನು ಕಂಡು ಆ ಶಬ್ದಗಳಿಂದ ಉಪಾಸಕನ ಕೋಶಗಳ ಮೇಲೆ ಆಗುವ ಒಟ್ಟು ಪರಿಣಾಮವನ್ನು ತಿಳಿದು ಸಿದ್ಧಿಯನ್ನು ಪಡೆದು ಲೋಕಕ್ಕೆ ಅದನ್ನು ಉಪದೇಶಿಸಿದನು ಆ ದಿವ್ಯ ಜ್ಞಾನಿಯೇ ಅಥವಾ ಜೀವನ್ಮುಕ್ತನೇ ಆ ಮಂತ್ರಕ್ಕೆ ಋಷಿ ಸೇಜ್. ಇದಿಷ್ಟನ್ನು ಕೂಡ
ಬಿ ವೆಂಕಟರಾಮ ಶರ್ಮ ಅವರ ಗಾಯತ್ರಿ ಉಪಾಸನೆ ಮಂತ್ರ ಅರ್ಥದ ವಾಕ್ಯಗಳನ್ನು ನಾನು ಹಾಗೆ ಉದ್ಧರಿಸ್ತಾ ಇದ್ದೇನೆ. ಇದೆಲ್ಲ ಅಂದರೆ ಅವರುಗಳು ಅವ್ರ ಗುರುಗಳಿಂದ ಅವ್ರು ಕಲ್ತ್ಕೊಂಡು ಅವರು ಕೂಡ ಎಲ್ಲಿಂದ ಕಲಿತೆ ಅಂತ ಆ ಪುಸ್ತಕದ ಕೊನೆಯಲ್ಲಿ ಇದು ರಾಮಕೃಷ್ಣಾಶ್ರಮದಿಂದ ಪ್ರಕಟವಾದದ್ದು ಬಿಬ್ಲಿಯೋಗ್ರಫಿ ಕೊಟ್ಟಿದ್ದಾರೆ. ಅಂದರೆ ಈಗ ನಾನು ಅದಕ್ಕೆ ಬಹಳ ವಿಸ್ತೃತವಾಗಿ ಆ ಪುಸ್ತಕದ ಯಾಕಂದರೆ ಒರಿಜಿನಲ್ ಓದಬೇಕು ಅಂದ್ರೆ ಇದು ರಾಮಕೃಷ್ಣಾಶ್ರಮದಲ್ಲಿ ಈಗಲೂ ಸಿಗುತ್ತದೆ ನೋಡ್ಕೊಳ್ಳಿ. ಯಾಕಂದ್ರೆ ನಾನು ಅಷ್ಟು ಹೇಳೋಕ್ಕಾಗ್ತಿಲ್ಲ, ಒಂದೊಂದು ಮುಖ್ಯವಾದ ಪಾಯಿಂಟನ್ನು ನಾನು ಹೇಳಿ. ಇನ್ನಿಂದ ನನಗೆ ನಿನ್ನೆ ಕೇಳಿದಾಗ ಸರ್ ಪುಸ್ತಕಗಳು ತೋರಿಸ್ತೀರೋದಕ್ಕೆ ಕೊನೆ ತೋರಿಸ್ತೀನಿ ಅಂದಿದ್ದೆ. ಅದಕ್ಕೊಬ್ಬರು ಸ್ಕಾಲರ್ ಸರ್ ಆಯಾಯ ಸಂದರ್ಭದಲ್ಲಿ ನೀವೆಲ್ಲೆಲ್ಲಿ ಹೆಕ್ಕಿ ತೆಗೆದಿರ್ತೀರೋ ಅದನ್ನು ಯಾಕೆ ತೋರಿಸ್ಕೊಂಡಾಗಬಾರ್ದು ಅಂದರೆ ನೋಡಿ ಇದೆ ಬಂದು ಒಳ್ಳೆ ಫೀಡ್ಬ್ಯಾಕ್, ವೆರಿ ಗುಡ್ ಸಜೆಷನ್. ನಾನು ಅದನ್ನೆಲ್ಲ ನನ್ನ ಈ ಇದರಲ್ಲಿ ಮೊಬೈಲ್ನ ಅದರ ಇದನ್ನು ಹಿಡಿದಿಟ್ಕೊಂಡಿದ್ದೀನಿ, ಆಯಾಯ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇದೆ ಅದಕ್ಕೆ ನಾವು ಯಾವ ಸತ್ಯವನ್ನು ಈ ರೀತಿ ಎಲ್ಲಿಂದ ಬಂದೆ ನಾವು ಯಾರು ಎಲ್ಲ ನಾವೆಲ್ಲ ಬ್ರಹ್ಮರ ಪರಬ್ರಹ್ಮರ ಎಲ್ಲ ನಾವೆಲ್ಲ ಎಲ್ಲರೂ ಕೂಡ ಇಡೀ ಪ್ರಪಂಚದಲ್ಲಿ ಒಬ್ಬರಿಂದ ಒಬ್ಬರ ವ್ಯಕ್ತಿ ಕೈ ಇನ್ನೊಬ್ಬರ ಜೋಬಲ್ಲಿ ಇರುತ್ತಂತೆ. ಹಾಗೆ ಅಂದರೆ ಅವರು ಅವ್ರ ವ್ಯಕ್ತಿತ್ವನ ಅಲ್ಲಿ ಬಿಂಬಿಸಿದ್ದಾರೆ. ಆ ದೃಷ್ಟಿಯಿಂದ ಛಂದಸ್ ಅಂದರೆ ಇಲ್ಲಿ ಈ ಒಂದನ್ನು ಮೀಟರ್ ಅಂತೀವಿ. ಛಂದಸ್ ಇದು ಮಂತ್ರ ಸ್ವರೂಪವನ್ನು ಅಥವಾ ಮಂತ್ರ ಮೂರ್ತಿಯನ್ನು ಬಿಂಬಿಸುವ ಒಂದು ವಿಧವಾದ ನಾದಶಕ್ತಿ ನೋಡಿ. ಅದಕ್ಕೆ ನೀಲಾಂಬರಿ ಹಿಂದಿನ ಆನಂದ ನಾದ ಅದರಲ್ಲಿ ಒಂದು ಸ್ಕೇಲ್ ಇದೆ. ಬರೀ ನಾವು ಸ್ಕೇಲ್ ಹೇಳ್ಬಿಟ್ರೆ ನಾದ ಬರೋದಿಲ್ಲ. ಅದಕ್ಕೆ ಅದ್ಮೇಲೆ ಇನ್ಸ್ಟ್ರೂಮೆಂಟ್ ಇವನ್ನು ಸುಮ್ಮನೆ ಶ್ರುತಿ ಮಾಡಿಬಿಟ್ಬಿಟ್ಟೆ ನಾ ಕೈಕೊಂಡು ಅದಕ್ಕೆ ಮಂತ್ರ ಹೋಮ್ವರ್ಕ್ಸ್ ಅಂದ್ರೆ ಬರೋದಿಲ್ಲ. ಅದಕ್ಕಿರೋ ಒಂದು ಒಳಗಡೆ ಒಂದು ಪ್ರಾಣಶಕ್ತಿ, ಅದಕ್ಕೊಂದು ತಾಲೀಮಾಗಿರೋದು. ಆಮೇಲೆ ಅವರಿಗೆ ಗುರುಗಳು ಸ್ಮರಣೆ ಮಾಡಿಕೊಂಡು ಎಷ್ಟೋ ದಿವಸ ಎಂತೆಂಥ ದೊಡ್ಡ ದೊಡ್ಡವ್ರಿಗೆ ನಾವು ನೋಡಿದ್ದೀವಿ, ಕೈಯ ಕೊಳದ ನುಡಿಸೋರಿಗೆ ಆಗಲಿ ಪಿಟೀಲ್ ನುಡಿಸೋರು ಎಲ್ಲ ಪಾಪ ಚೆನ್ನಾಗೇ ಬಂದಿರ್ತದೆ. ಒಂದು ದಿವಸ ಅಲ್ಲಿ ಕೈ ಕೊಟ್ಬಿಡುತ್ತೆ ಯಾಕೆ ಅಂತ ಪ್ರಶ್ನೆ ಬಂದಿದೆ. ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿದ್ದೇನೆ, ಅಹಂಕಾರ ಬಂದುಬಿಟ್ಟಿದೆ, ಎಲ್ಲ ಹೆಸರು ಬಂದುಬಿಟ್ಟಿದೆ. ನಾವೇನು ಹಾಗೆ ನಮಗೆಲ್ಲ ಬಂದಿದೆ ಅಂತ ಅವಾಗ ಇದುವರೆಗೂ ನಾವು ಏನು ನಡೆಸ್ಕೊಂಡಿರ್ತೀವೋ ಒಂದು ಗಳಿಗೆಯಲ್ಲಿ ಅದೆಲ್ಲನೂ ಕೂಡ ಅರ್ಥಿಂಗ್ ಆಗ್ಬಿಟ್ಟಿದೆ. ನೀರಲ್ಲಿ ಹೋಮ ಮಾಡಲಾಗ ಕೊನೆಯ ಪಕ್ಷ ಪ್ರಂದುದಾಸರು ಹೇಳ್ಕೊಂಡಿದ್ದಾರೆ, ಇಟ್ಟಂಗೆ ಇಡಿಸ್ ನಮ್ಮನ್ನು ಇದು ಹಿರಿದು ಮಾಡಿ ಕಿರಿದು ಮಾಡಬೇಡ ನೋಡಿ. ಅದೇ ಇಲ್ಲಿ ಯಾಕೆ ಅಂದರೆ ಗಾಯತ್ರಿ ಮಂತ್ರದ ಅದಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ನಾವೇ ಎಲ್ಲ ಕ್ರಿಯೇಟರು, ನಾನು ಅಂತ ಅಂದ್ಕೊಂಡಾಗ ಆ ನಾನು ಏನಾಗಬೇಕು, ಎಲ್ಲವೂ ನೀನೇ. ಆಮೇಲೆ ನಿನ್ನಲ್ಲಿರುವ ಆ ಅಂಶ ನನ್ನಲ್ಲಿದೆ, ಅದರಿಂದ ನಾನಾಗಿದ್ದೀನಿ. ಹೊತ್ತು ನಿನ್ನ ಈ ಅಂಶ ಮೇಲೊಟ್ಟ ಬಿಟ್ಟರೆ ನಂದು ಏನು ಅಂಶವೂ ಇಲ್ಲ, ವಂಶವೂ ಇಲ್ಲ. ಇದು ಬರೀ ನಿರ್ವಂಶ. ವಂಶ ಅಂದರೆ ಇನ್ನೊಂದು ಅರ್ಥದಲ್ಲಿ ಕೊಳಲಿಗೆ ವಂಶ ವಂಶಿ ಅಂತ. ಬಿದಿರು ಅದೇ ವಾಸಿ ಅಂತ. ಬಿದಿರು ದುಂಬಿ ಬಿದಿರು ಕೊಳದಾಗಿರೋದು ದುಂಬಿ ಕೊರೆದು ಫಸ್ಟ್ ಶುರುವಾಗಿದ್ದು ಹೇಗೆ ಅದರ ಆವಿಷ್ಕಾರ. ಕೊರೆದಾಗ ದುಂಬಿ ಒಂದು ರೀತಿ ಧ್ವನಿ ಬಂತು. ಕೊಳಲು ಬರೀ ನ್ಯಾಚುರಲ್, ವೀಣೇನಾದರೂ ಆದರೆ ಸಾರಸ್ವತಿಕಲ್ಲಿದೆ ಈ ರೀತಿಯೆಲ್ಲ ಮಾಡ ಕೊಳಲೆಲ್ಲ ಬರೀ ಬಿದಿರಿಂದ ಹುಟ್ಟಿರ್ತಕ್ಕಂಥ. ಅದಕ್ಕೆ ಕೊಳಲು ಅನ್ನೋದೇ ಒಂದು ಒಂದು ಸಂಕಲ್ಪ ಇದೆ. ಅದರಲ್ಲಿ ಆ ಬಿದಿರಲ್ಲಿ ಉಸಿರು ತುಂಬೋದು, ಈ ಉಸಿರೇ ಗಾಯತ್ರಿ. ಆ ದೃಷ್ಟಿಯಿಂದ ಇದನ್ನು ಬಿಂಬಿಸುವ ಒಂದು ನಾದಶಕ್ತಿ, ನಾದ ಶಕ್ತಿ ಹೇಗೆ ಹೊರಗೆ ಬರುತ್ತೆ ಅದು ವಿಶೇಷ ಪ್ರಕಾರವಾದ ಒಂದು ಸ್ವರ ಮಂತ್ರ ದೇವತೆಯ ನಾದಾತ್ಮಕ ಆಕೃತಿಯ ಅಥವಾ ಮಂತ್ರಗಳ ಸ್ವರ ವ್ಯಾಪ್ತಿಯು ಅವಧಿಯನ್ನು ಕಲ್ಪಿಸುವ ನಾದಮಯದ ಒಂದು ಹಂದರ, ಒಂದು ಪಂಜರ ಒಳಗಡೆ. ಅದಕ್ಕೆ ಇದಕ್ಕೆ ನಮ್ಮಲ್ಲಿ ಈಗ ಗಾತ್ರವೇಣಿ ಅಂತ ಕರೆಯೋದು ಕಂಡಿದ್ರು ಹಾಡ್ತಾರಲ್ಲ ಅವರಲ್ಲಿ ಏನು ಜೀರ್ ಬರುತ್ತೆ ನೋಡಿ. ಕೆಲವು ದೊಡ್ಡ ದೊಡ್ಡವರು ಸ್ಮರಣೆ ಮಾಡ್ಕೊಳ್ಳೋದು ಎಲ್ಲ ಇವಾಗ ಸಿನಿಮಾ ಕ್ಷೇತ್ರದ ಗಾಯಕರು ಅವರಲ್ಲಿ ಬೇಸ್ ವಾಯಿಸ್ಕೆಲ್ಲವರಿಗೆ ಅದು ತಾಲೀಮ ಅಂದರೆ ಅವರಿಗೆ ಒಂದು ರೀತಿಯಾದಂಥ ದೈವದತ್ತವಾದ ಒಂದು ಶಕ್ತಿ, ನಾದಶಕ್ತಿ ಅಂತ ಹೆಸರು ಎಲ್ಲರಿಗೂ. ಇವನು ಕೆಲವರು ಮಾತಾಡ್ತಿದ್ರು ಕೂಡ ಬರೀ ಮಾತು ಹಾಡದೇ ಇದ್ರು ಕೂಡ ಆ ಮಾತೇ ಸಂಗೀತವಾಗಿರುತ್ತೆ. ಅದಕ್ಕೆ ಮಾತೇ ಮುತ್ತು. ಆ ದೃಷ್ಟಿಯಿಂದ ಕೂಡ ಗಾಯತ್ರಿ ಮಂತ್ರದ ಉಪಾಸನೆ ಮತ್ತು ಮಂತ್ರಾರ್ಥ ಇವುಗಳನ್ನ ಇಂಥ ಮಹಾನ್ ಭಾವಗಳು ಬರೆದಿರುವಂಥ ಪುಸ್ತಕಗಳನ್ನು ಓದಿದಾಗ ಬರೀ ಓದಿ ಜ್ಞಾಪಕ ಇಟ್ಕೊಳ್ಳೋದಿಲ್ಲ, ಅವರ ಒಂದೊಂದು ಪದದ ಒಳಗಡೆ ಇರ್ತಕ್ಕಂಥ ನಾದವನ್ನು ನಾಲ್ಕೆ ನಾ ತ್ಯಾಗರಾಜರ ನಾದಯೋಗಿಗಳು ಅಂತ. ಆಮೇಲೆ ನಾವು ಕೇಳಿದಾಗ ನಾದ ಸೌಖ್ಯ ಅಂತ ಒಂದು ಸಿಗುತ್ತೆ. ಅದಕ್ಕೆ ನಮಗಿದು ನೀಲಾಂಬರಿನ, ಇದು ಆನಂದ ಭೈರವನ, ಇದು ವಕ್ರರಾಗನ ಅವೆಲ್ಲ ಬೇಕಿರೋದಿಲ್ಲ. ಮನಸ್ಸು ನೇರವಾಗಿ ಇದು ಆಪಾತ ಮಧುರ. ಆ ಮಧುರತೆ ಬಂಧುರತೆ
ಅದೆಲ್ಲವೂ ಕೂಡ ಗಾಯತ್ರಿ ಮಂತ್ರದ 24 ಅಕ್ಷರಗಳಲ್ಲಿ, ಆ ಒಂದೊಂದು ಅಕ್ಷರದಲ್ಲಿ ಎಷ್ಟು ಕೋಟಿ ವಿಚಾರಗಳ ಹುದುಗಿದೆ ಅನ್ನೋದೇ ಮಂತ್ರ ಅರ್ಥ. ಆದ್ದರಿಂದ ಇದರ ನಾದಮಯ ಪಂಜರ ಅಂದರೆ ಅದೇ ಛಂದಸ್ಸು. ಛಂದಸ್ಸು ಮಂತ್ರದ ವಿಶಿಷ್ಟ ರಚನೆಯನ್ನು ನಿರೂಪಿಸುತ್ತದೆ. ನಮ್ಮದು ಕಾಂಟೂರ್ಸ್ ಒಬ್ಬ ವ್ಯಕ್ತಿನ ನಾವು ಐಡೆಂಟಿಫಿಕೇಶನ್ ಡಿವಿಷನ್ ಅಂತೀವಿ, ಐಡಿ. ಒಬ್ಬರು ನೋಡಿದ್ರೆ ಓಹೋ ಈ ವ್ಯಕ್ತಿ ನಮ್ಗೆ ಹೆಸರು ತಕ್ಷಣ ಜ್ಞಾಪಕ ಬರೋದು ಹೇಗ? ಆಮೇಲೆ ಎಷ್ಟೋ ದಿವಸ ಆದ್ಮೇಲೆ ಒಬ್ಬರು ನೋಡಿದ್ರೆ ನಮ್ಗೆ 15-20 ವರ್ಷ ಜೊತೆಲಿ ಇದ್ದವರು ಚೇಂಜ್ ಆಗಿರ್ತಾರೆ. ಆವಾಗ ನೀವು ನಮ್ಮ ನಿತ್ಯ ಯಾವುದೋ ಮದುವೆ ಮನೆಯೋ ಸಭೆಯನ್ನು ಸಮಾರಂಭ ನೀವು ಅವರಲ್ವಾ ಅಂತೀವಿ ನಾವು. ಸಿ ಒಂದು ಒಮ್ಮೆಲೆ ಕೆಲವು ಸತಿ ಅದೇ ರೀತಿ ಒಬ್ಬರು ಕೆಲವು ವ್ಯಕ್ತಿ ಇರ್ತಾರೆ ಈ ಪ್ರಪಂಚದಲ್ಲಿ. ಇದೊಂದು ಕಡೆ ಓದ್ಕೊಂಡಿದ್ದೆ, ಒಂದೇ ರೀತಿ ವ್ಯಕ್ತಿಗಳಲ್ಲಿ 7 ಜನ ಸೃಷ್ಟಿ ಇರುತ್ತಂತೆ. 7 ಅದು ಯಾವ್ಯಾವಲ್ಲಿ ಎಲ್ಲೆಲ್ಲಿ ಇರ್ತಾರೋ ಗೊತ್ತಿಲ್ಲ. ಅದಕ್ಕೆ ಗಾಯತ್ರಿಯಲ್ಲಿ ಈ 7 ಸಪ್ತಸ್ವರಗಳಿದೆಯಲ್ಲ, ಇವಳನ್ನ ಗಾಯತ್ರಿ ಛಂದಸಾಮ ಅಂತ. ಈಗ ಒಂದೇ ಸೃಷ್ಟಿಕರ್ತ ಎಷ್ಟು ಬುದ್ಧಿವಂತ ಅಂದರೆ ಒಂದೇ ಇದ್ದರೆ ಹೇಗಾಗುತ್ತೆ? ಈಗ ನಾವು ಸಿನಿಮಾಗಳಲ್ಲಿ ನೋಡ್ತೀವಿ, ಏನು ಅವರು 10 ಇದು ಅದೆಲ್ಲ ಟೆಕ್ನಿಕ್ಕು. ಈ ಟೆಕ್ನಿಕ್ ಏನು ಈಗ ಬಂದಿದ್ದಲ್ಲ, ಈ ಟೆಕ್ನಿಕ್ಕು ದೇವಾದಿ ದೇವತರು ಅಲ್ಲೂ ಕೂಡ ಸೃಷ್ಟಿಯ ನಿಯಮದಲ್ಲೇ ಆ ರೀತಿ. ಅದಕ್ಕೆ ನಾವೇನು ಹೇಳ್ತೀವಿ, ಒಬ್ಬ ಆ್ಯಕ್ಟರ್ ಮಾಡಿದ್ರೆ ಅವನು ಡಬಲ್ ಆ್ಯಕ್ಟಿಂಗು ತ್ರಿಬಲ್ ಆ್ಯಕ್ಟಿಂಗ್ ಅಂತೀವಿ, ಒಂದೇ ಅವ್ರಿಗೆ ವೇಷ ಹಾಕಿ. ಹೀಗೆ ಇಲ್ಲಿ ಗಾಯತ್ರಿಯ ನಿಜವಾದ ನಾದದ ಅರ್ಥ, ಗಾಯತ್ರಿಯ ವೇಷ ಹೇಗೆ ಅನ್ನೋದನ್ನು ಇನ್ನಷ್ಟು ವಿವರವಾಗಿ, ಆ ಛಂದಸ್ ಹೇಗೆ ಅನ್ನೋದನ್ನು ಈಗ ನೀಲಾಂಬರಿಯಲ್ಲಿ ತಿಳ್ಕೊಂಡಾಯ್ತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರಾಗದಲ್ಲಿ ಗಾಯತ್ರಿಯ ದಿವ್ಯ ದರ್ಶನ, ಉಪಾಸನೆ ಮತ್ತು ಮಂತ್ರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮಸ್ಕಾರ.